ಬಹಳ ಆಶ್ಚರ್ಯ ಮತ್ತು ಸೋಜಿಗದ ಸಂಗತಿ ಏನಂತಂದ್ರೆ, ನಾನು ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ, ಪ್ರವಾಸ ಭಾಗ್ಯ ಕೊಟ್ಟೆ, ಕ್ಷೀರಾ ಭಾಗ್ಯ ಕೊಟ್ಟೆ ಅಂತ ಹೇಳಿ ಊರಿಗೆಲ್ಲ ಟಾಮ್ ಟಾಮ್ ಹೊಡಿತೈತ. ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಭಾಗ್ಯನೇ ಸಿಗ್ತಾ ಇಲ್ಲ. ಒಂದು ಕ್ಷೇತ್ರವನ್ನು ಹುಡ್ಕೊಳ್ಬೇಕಾದಂತಹ ದೈನೇಶಿ ಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದಿದೆ ಅಂತ ಹೇಳಿದ್ರೆ, ಅವರು ಇದುವರೆಗೂ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳ್ತಾ ಇದ್ರಲ್ಲ, ಆ ಭಾಗ್ಯಗಳಿಗೆ ಜನ ಯಾವುದೇ ಬೆಲೆನೂ ಕೊಟ್ಟಿಲ್ಲ ಅಂತ ಆಯ್ತು. ಹಾಗೆ ಇವರಿಗೆ ಒಂದು ಕ್ಷೇತ್ರ ಹುಡ್ಕೊಳ್ಬೇಕಾದಂತ ಸ್ಥಿತಿ ಬಂದಿದೆ ಅಂತಂದ್ರೆ, ಜನಕ್ಕೆ ಇವ್ರ ಮೇಲೆ ಯಾವ ವಿಶ್ವಾಸನೂ ಇಲ್ಲ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗುತ್ತೆ. ನಾನು ಈಗಲೂ ಹೇಳ್ತೀನಿ, ಅವ್ರ ಕಡೆಗೆ ಬರುವಂಥದ್ದು ಮೈಸೂರಿನ ವರುಣಕ್ಕೆ ಬರ್ತಾರೆ. ಆದರೆ ನಾನು ಕರ್ನಾಟಕದ ಮಹಾಜನತೆಗೆ ಒಂದು ಮನವಿನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಕರ್ನಾಟಕ ಜನ ಕೇಳ್ತೀನಿ, ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂದ ಮಂಗಗಳ ಹಾಕೋಬಿಡಿ. ಉತ್ತರ ಕರ್ನಾಟಕ ಜನ ಕೇಳ್ತೀನಿ, ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂದ ಮಂಗ್ಯಗಳಾಗಕ್ಕೆ ಹೋಗ್ಬಿಡಿ. ಆ ಗೃಹಲಕ್ಷ್ಮಿ ಅಂತ ಕೊಡ್ತೀನಿ, 200 ಯೂನಿಟ್ ಅನ್ನು ಕೊಡ್ತೀನಿ, ನಿರುದ್ಯೋಗಿಗಳಿಗೆ 3000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕತೆ ಹೇಳ್ತಿದಾರಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ಸ್ಥಿತಿ ಏನಾಗಿದೆ ನೋಡಿ. ಯುಗಾದಿ ದಿನ ಟಿಕೆಟ್ ಅನೌನ್ಸ್ ಆಗಬೇಕಿತ್ತು ಕಾಂಗ್ರೆಸ್ನವ್ರದ್ದು, ಇವತ್ತವರೆಗೂ ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಯಾಕೆ ಅನೌನ್ಸ್ ಆಗಲಿಲ್ಲ? ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಚಿಂತೆ, ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಮಗನ ಭವಿಷ್ಯ ಚಿಂತೆ, ರೇವಣ್ಣಂಗೆ ಭವಾನಿಯವರ ಚಿಂತೆ, ಕುಮಾರಣ್ಣಂಗೆ ನಿಖಿಲನ್ ಚಿಂತೆ. ಹೀಗೆ ಕುಟುಂಬ ಚಿಂತೆ ಮಾಡ್ತಾ ಇರೋದ್ರಿಂದ ನೀವು ರಾಜ್ಯದ ಜನರ ಹಿತರಕ್ಷಣೆನೋ, ರಾಜ್ಯ ಜನರದ ಭವಿಷ್ಯದ ಚಿಂತೆನ ಇವ್ರು ಮಾಡ್ತಾರೆ ಅಂತ ಯಾಕೆ ಅನ್ಕೊಳ್ತಿದ್ರಿ? ದಯವಿಟ್ಟು ಮಂಗ್ಯ ಹಾಕೋಬಿಡಿ. ಇವರಿಗೆ ಇವ್ರ ಕುಟುಂಬ ಚಿಂತೆ ಇದೆ ಹೊರತು ಬೇರೆ ಯಾವ ಚಿಂತೆನೂ ಇಲ್ಲ. ಇವ್ರು ಕೊಡುವಂಥ 200 ಯೂನಿಟ್ ಪುಕಟ ಕರೆಂಟು ಅಥವಾ 2000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದಿರ್ಬೋದು. ನಿರುದ್ಯೋಗಿಗಳಿಗೆ 3000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನೀನು ಯಾವುದು ನಂಬಕ್ಕೋಗ್ಬೇಡಿ. ಪಂಜಾಬಲ್ಲಿ ಇದೇ ಥರ ಆಮ್ ಆದ್ಮಿ ಪಾರ್ಟಿಯವರು ಹೇಳಿ ಟೋಪಿ ಹಾಕಿದ್ದಾರೆ. ಕರ್ನಾಟಕದಲ್ಲೂ ಟೋಪಿ ಹಾಕ್ಲಿಕ್ಕೆ ಅಂತಲೇ ಹೊರಟಿರುವಂಥದ್ದು ಇದು. ಕರ್ನಾಟಕದ ಬಜೆಟ್ ವರ್ಷಕ್ಕೆ 2 ಲಕ್ಷ ಕೋಟಿ ಇದೆ. ಇವ್ರು ಕೊಡ್ತಾ ಇರುವಂತಹ ಏನು ಫ್ರೀಬಿಗಳು ಉಚಿತ ಉಚಿತ ಉಡುಗೊರೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದನ್ನೆಲ್ಲ ನೋಡಿದ್ರೆ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಇದನ್ನು ಕೊಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜನ ಇದನ್ನು ಅರ್ಥ ಮಾಡಿಕೊಂಡು ಮಂಗಗಳಾಗಬೇಡಿ, ಮಂಗಗಳಾಗಬೇಡಿ ಅಂತ ಜನಕ್ಕೂ ಕೂಡ ಕೇಳ್ಕೊಳ್ತೀನಿ. ಇವ್ರ ಚಿಂತೆ ಏನಿದ್ರು ಕೂಡ ಕೌಟುಂಬಿಕವಾಗಿದೆ ಹೊರತು ಅದು ಸಾರ್ವಜನಿಕವಾಗಿಲ್ಲ. ನಿಮ್ಮ ಬಗ್ಗೆ ಯಾರಿಗೂ ಕೂಡ, ಯಾವ ಪಕ್ಷಗಳಿಗೂ ಕೂಡ ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲ. ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದರೆ ಕಾಂಗ್ರೆಸ್ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿನೂ ನೀವು ನಂಬಬೇಡಿ. ನಾನು ಬಿ ಜೆ ಪಿ ಒಬ್ಬ ಕಾರ್ಯಕರ್ತ ಆಗಿ ಹೇಳ್ತೀನಿ. ಆದರೆ ನಾವು ನಮ್ಮ